ಮಂಗಳೂರಿನ ಕಾಟಿಪಳ್ಳದಲ್ಲಿ ನಡೆದಿರುವ ಕೊಲೆ ಕೃತ್ಯಕ್ಕೆ ಸಂಬಂಧಿಸಿ ಪೊಲೀಸರು ತನಿಖೆಯನ್ನ ನಡೆಸುತ್ತಾರೆ. ಪೊಲೀಸರು ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಮಾಡುತ್ತಾರೆ. ಈ ಹತ್ಯೆ ಆಗಬಾರದಿತ್ತು, ಇದು ಬಹಳ ದುರದೃಷ್ಟಕರ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಮಂಗಳೂರು ಏರ್ಪೋರ್ಟ್ ಅಲ್ಲಿ ನಿನ್ನೆ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಪೋಸ್ಟ್ ಮಾರ್ಟಮ್ ಆಗಿ ಅವರ ಅಂತ್ಯಕ್ರಿಯೆ ಕೂಡ ಶಾಂತಿಯುತವಾಗಿ ಆಗಿದೆ. ತನಿಖೆ ಬಹಳ ಪ್ರಗತಿಯಲ್ಲಿದೆ. ಐ ವಿಟ್ನೆಸ್ ಹೇಳಿರುವ ಪ್ರಕಾರ ಇಬ್ಬರು ಕೊಲೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಅವರನ್ನ ಆದಷ್ಟು ಬೇಗನೆ ಹಿಡಿಯುತ್ತೇವೆ ಅಂತ ವಿಶ್ವಾಸ ಇದೆ. ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸುತ್ತೇವೆ. ವಿಚಾರಣೆ ವೇಳೆ ಕಾರಣ ಏನು, ಹಿನ್ನೆಲೆ ಏನು, ಸತ್ಯಾಸತ್ಯತೆ ಎಲ್ಲ ಹೊರಬರುತ್ತೆ ಎಂದರು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಜನತೆಗೆ ನಾನು ಮನವಿ ಮಾಡುತ್ತೇನೆ, ಯಾರು ಕೂಡ ಊಹಾಪೋಹಗಳಿಗೆ ಅವಕಾಶ ಕೊಡದೆ ಶಾಂತಿ ಸುವ್ಯವಸ್ಥೆ ಧಕ್ಕೆ ಆಗದಂತೆ ನಡೆದುಕೊಳ್ಳಬೇಕು, ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು. ಪರಸ್ಪರ ವಿಶ್ವಾಸದಿಂದ ಹೋಗುವ ಅವಶ್ಯಕತೆ ಇದೆ. ಪೊಲೀಸರಿಗೆ ಅದನ್ನು ಬಿಟ್ಟುಬಿಡಿ, ಅವರು ಸ್ವತಂತ್ರವಾಗಿ ತನಿಖೆಯನ್ನು ಮಾಡ್ತಾರೆ. ತಪ್ಪಿತಸ್ಥರು ಯಾರೇ ಇದ್ದರೂ 100ಕ್ಕೆ 100 ನಾವು ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಇನ್ನು ಸಿಎಂ ಹೇಳಿದ ಆಕ್ಷನ್ ರಿಯಾಕ್ಷನ್ನಿಂದ ಕರಾವಳಿಯಲ್ಲಿ ಅಹಿತಕರ ಘಟನೆ ನಡೆಯುತ್ತಿದೆ ಎನ್ನುವ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಅವರು, ಸಮಾಜದಲ್ಲಿ ಯಾರು ವೈಲೆನ್ಸ್ ಪ್ರಾರಂಭ ಮಾಡುತ್ತಾರೆ ಅವರನ್ನು ಹಿಡಿಯಬೇಕಾಗಿದೆ. ವೈಲೆನ್ಸ್ಗೆ ದಾರಿ ಮಾಡಿಕೊಡೋ ಯಾವುದೇ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಹತ್ತಿಕ್ಕೋದು ನಮ್ಮ ಕರ್ತವ್ಯ ಅಲ್ವಾ? ಅದು ಸಮಾಜದ ಕರ್ತವ್ಯನೂ ಹೌದು, ಸರ್ಕಾರದ ಕರ್ತವ್ಯ ಕೂಡ ಹೌದು. ಅದನ್ನು ನಿರಾಕರಣೆ ಮಾಡುವಂಥದ್ದಲ್ಲ. ಯಾರೇ ತಪ್ಪು ಮಾಡಲಿ, ಆ್ಯಕ್ಷನ್ ರಿಯಾಕ್ಷನ್ ಪ್ರಶ್ನೆಯೇ ಇಲ್ಲ. ಒಂದು ಇನ್ಸಿಡೆಂಟ್ನ ನಿಜವಾದ ಕಾರಣ ಬಿಟ್ಟು ಬೇರೆಯನ್ನನ್ನು ಮಾಡೋಕ್ಕೆ ಹೋದರೆ ಈ ಇನ್ಸಿಡೆಂಟ್ ನಿಜವಾದ ಕಾರಣ ಏನು ಅನ್ನೋದು ತಪ್ಪಿ ಹೋಗುತ್ತೆ. ಆದ್ದರಿಂದ ಈ ತನಿಖೆಯನ್ನು ಪೊಲೀಸರಿಗೆ ಬಿಟ್ಟು ಬಿಡಿ ಎಂದರು. ನಿನ್ನೆ ಆಗಿದೆ, ಪೊಲೀಸರಿಗಾಗಲೇ ಏನು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ಅವತ್ತು ಡೊಮಿನೇಷನ್ ಕೂಡ ಆ ವ್ಯಕ್ತಿ ಯಾರ್ದಾಗಿದೆ ಆಗಬಾರ್ದಾಗಿತ್ತು, ಭಾಳ ದುರ್ದೃಷ್ಟಕರ. ಅವರು ಕಮಿಷನ್ ಕೂಡ ಶಾಂತವಾಗಿದೆ. ಇನ್ನು ಆ್ಯಸ್ ಫಾರ್ ಆಸ್ ಇನ್ವೆಸ್ಟಿಗೇಷನ್ ಇಸ್ ಕನ್ಸರ್ನ್ ಭಾಳ ಪ್ರಗತಿಯಲ್ಲಿದೆ. ನಮ್ಗೆ ವಿಶ್ವಾಸ ಇದೆ, ಆದಷ್ಟು ಬೇಗನೆ ಯಾರೇ ಐ ವಿಟ್ನೆಸಸ್ ಎಲ್ಲ ಇಬ್ಬರು ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಅವ್ರನ್ನ ನ್ಯಾಬ್ ಮಾಡ್ತೀವಿ. ಆದಷ್ಟು ಬೇಗ ಮಾಡಿ ಅರೆಸ್ಟ್ ಮಾಡಿ ವಿಚಾರಣೆ ಒಳಪಡಿಸ್ತೀವಿ. ವಿಚಾರಣೆ ಕಾಲಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು, ಸತ್ಯಾಸತ್ಯ ಎಲ್ಲ ಒಳಗಡೆ ಬರ್ತದೆ. ಈ ಮಧ್ಯೆ ನಾನು ಸಂಪೂರ್ಣ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮಾನದಂಡಗಳ ಕೃತಪಟ್ಟು ಊಹಾಪೋಹಗಳಿಗೆ ಅವಕಾಶಗಳನ್ನು ಕೊಡದೆ ಶಾಂತಿ ಸುವ್ಯವಸ್ಥೆ ಗಟ್ಟಿ ಆಗದಂತೆ ಯಾರೂ ಕೂಡ ನಡ್ಕೋಬಾರ್ದು. ಶಾಂತಿಯನ್ನು ಕಾಪಾಡ್ಕೋಬೇಕು, ಪರಸ್ಪರ ವಿಶ್ವಾಸದೊಂದಿಗೆ ಹೋಗುವಂಥದ್ದು ಅವಶ್ಯಕತೆ ಇದೆ. ಪೊಲೀಸರಿಗೆ ಬಿಟ್ಟುಬಿಡಿ, ಅವರು ಸ್ವತಂತ್ರವಾಗಿ ಯಾವುದೇ ಒತ್ತಾಯ ಒತ್ತಡ ಇಲ್ಲದೆ ಮುಕ್ತವಾಗಿ ಅದನ್ನು ತನಿಖೆಯನ್ನು ಮಾಡ್ತಾರೆ. ಯಾರೇ ಇರಲಿ ತಪ್ಪಿಸಬೇಕು, ಅವ್ರ ಮೇಲೆ ಕೂಡಲೇ ಕಾನೂನಾತ್ಮಕ ಕ್ರಮ 100ಕ್ಕೆ 100 ನೋಡ್ತಾಯಿದ್ದೆ. ನಾನೇನು ಹೇಳೋದು, ಸಮಾಜದಲ್ಲಿ ಯಾರು ವೈಲೆನ್ಸ್ ಪ್ರಾರಂಭ ಮಾಡ್ತಾರೆ ಅವ್ರನ್ನ ಹತ್ತಿಕೊಂಥದ್ದು ಅವಶ್ಯಕತೆ ಇದೆ. ವೈಲೆನ್ಸ್ ದಾರಿಗೆ ಮಾಡಿಕೊಡುವಂಥ ಯಾವುದೇ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಹತ್ತಿಕ್ಕುವಂಥದ್ದು ನಮ್ಮ ಕರ್ತವ್ಯ ಅಲ್ವ? ಸಮಾಜ ಕರ್ತವ್ಯನೂ ಹೌದು, ಸರ್ಕಾರ ಕರ್ತವ್ಯ. ಅದು ನಿರಾಕರಣೆ ಮಾಡುವಂಥದ್ದಲ್ಲ. ಆದರೆ ಯಾರೇ ತಪ್ಪು ಮಾಡಬೇಕು, ಆ್ಯಕ್ಷನ್ ರಿಯಾಕ್ಷನ್ ಪ್ರಶ್ನೆ ಇಲ್ಲ. ಒಂದು ಇನ್ಸಿಡೆಂಟ್, ಇದೊಂದು ಇನ್ಸಿಡೆಂಟ್. ಈ ಒಂದು ಇನ್ಸಿಡೆಂಟನ್ನು ನೀವು ಬಿಟ್ಟು ಬೇರೆ ಏನೆಲ್ಲ ಮಾಡೋಕೆ ಹೋದರೆ ಇನ್ಸಿಡೆಂಟ್ ನಿಜವಾದ ಕಾರಣ ಏನಾದರೂ ತಪ್ಪೋಗುತ್ತೆ. ಅದರಿಂದ ಇದು ಮುಕ್ತವಾಗಿ ತನಿಖೆ ಪೊಲೀಸರಿಗೆ ಬಿಡಿ. ಅವರು ನಿಷ್ಪಕ್ಷಪಾತವಾಗಿ ನಿಷ್ಠೂರವಾಗಿ ತನಿಖೆಯನ್ನು ಮಾಡ್ತಾರೆ, ಸತ್ಯಾಸತ್ಯ ಹೊರಗಡೆ ಬರ್ತಾರೆ.